ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮೂಳೆ. ನಾವು ದ್ವಿತೀಯ ಪಿ ಯು ಸಿಯ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಮೂರನೇ ಅಧ್ಯಾಯವಾದ ವ್ಯವಹಾರ ಪರಿಸರದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೀವಿ. ಅದರಲ್ಲಿ ಈಗಾಗಲೇ ನಾವು ವ್ಯವಹಾರ ಪರಿಸರ ಅಂದರೆ ಏನು, ವ್ಯವಹಾರ ಪರಿಸರದ ಲಕ್ಷಣಗಳೇನು, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಏನು, ವ್ಯವಹಾರದ ಪರಿಸರದ ಆಯಾಮಗಳು ಅಂತ ಒಂದು ಏನಂತ ತೋರಿಸಿ ಅನ್ನೋ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಡೈಗ್ರಾಮ್ ಆಗಿ ತೋರಿಸಿದ್ರೆ ಅದೇನು ಮಾಡೋದಪ್ಪ ಅಂದ್ರೆ ಇವತ್ತಿಂದ ನಮ್ಮ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅದನ್ನ ವಿವರಣಾತ್ಮಕವಾಗಿ ನೋಡಬೇಕು ಅಂತ ಹೇಳ್ತಾರೆ. ಇಲ್ಲಿ ವ್ಯವಹಾರದ ಆಯಾಮಗಳು ಕೊಟ್ಟರು ಐದು ಆಯಾಮಗಳು ಬರ್ತಾವೆ. ಮೊದಲನೇದ್ರಿ ಆರ್ಥಿಕ ಪರಿಸರ, ಎರಡನೇದ್ರಿ ಸಾಮಾಜಿಕ ಪರಿಸರ, ಮೂರನೇದ್ರಿ ಕಾನೂನು ತಾಂತ್ರಿಕ ಪರಿಸರ, ನಾಲ್ಕನೇದ್ರಿ ರಾಜಕೀಯ ಪರಿಸರ, ಐದನೇದ್ರಿ ಕಾನೂನಾತ್ಮಕ ಪರಿಸರ. ಇವು ಐದು ಏನಂತಪ್ಪ ಅಂದ್ರೆ ನಮ್ಗೆ ಆಯಾಮಗಳು ಇಲ್ಲಿ ಬರ್ತಾವಂತ ಹೇಳ್ಬೋದು. ಇನ್ನು ನಾವು ಏನು ಮಾಡೋದಪ್ಪ ಅಂದ್ರೆ ತುಂಬ ಒಂದೊಂದಾಗಿ ಮಾಡ್ಕೊತ ಹೋಗ್ಬೇಕ್ರಿ, ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದ್ದು ಯಾವುದಪ್ಪ ಅಂದ್ರೆ ನಮ್ಗೆ ಆರ್ಥಿಕ ಪರಿಸರ. ಆರ್ಥಿಕ ಪರಿಸರ ಅಂದ್ರೆ ಇಷ್ಟೊತ್ತಿ ಕೊರಿ ಇಲ್ಲಿ ಏನು ಹೇಳ್ತಪ್ಪ ಅಂದ್ರೆ ಆರ್ಥಿಕತೆಯ ಹೆಚ್ಚು ಪ್ರಭಾವ ಇರ್ತದೆ. ಆರ್ಥಿಕತೆ ಅಂದ್ರೆ ಏನು, ಹಣಕಾಸಿನ ಪ್ರಭಾವ ಒಳಗೊಂಡಿರ್ತದೆ. ಹೆಚ್ಚಾಗಿ ಏನ್ ಮಾಡಿರ್ತದೆ ಇಲ್ಲಿ ಹಣಕಾಸಿನ ಪ್ರಭಾವವನ್ನ ಒಳಗೊಂಡಿರ್ತದೆ ಅಂತ ನೋಡೋದ್ರಿ. ಏನೇನು ಒಳಗೊಂಡಿದೆ ನೋಡ್ರಿ, ಏನಂತಂದ್ರೆ ಆರ್ಥಿಕ ಪರಿಸರವು ಬಡ್ಡಿ ದರಗಳು, ಹಣದುಬ್ಬರ, ಹಣದುಬ್ಬರ ದರಗಳು, ಜನರು ಬಳಸಬಹುದಾದ ಆದಾಯ ತೆರಿಗೆ ಬದಲಾವಣೆಗಳು, ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಮತ್ತು ರೂಪಾಯಿ ಮೌಲ್ಯಗಳಂತಹ ಕೆಲವು ಆರ್ಥಿಕ ಅಂಶಗಳು ವ್ಯವಹಾರ ನಿರ್ವಹಣಾ ಆಚರಣೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಆರ್ಥಿಕ ಪರಿಸರದಾಗ ಏನಿರ್ತಾವಂದ್ರೆ ಬಡ್ಡಿ ದರಗಳು. ಬಡ್ಡಿ ದರ ನೋಡ್ತೀವಿಲ್ಲ 5% 3% 2% ಅಂತೇಳಿ, ಆ ಬಡ್ಡಿ ದರಗಳು ಎದುರಾಗ ಬರ್ತಾವಪ್ಪ ಅಂದ್ರೆ ಆರ್ಥಿಕ ಪರಿಸರ ಒಳಗೆ ಬರ್ತಾವ. ಮತ್ತು ಅದ್ರ ಜೊತೆಗೆ ಏನಂತಾರೆ ಹಣದುಬ್ಬರ ದರಗಳು. ಹಣದುಬ್ಬರ ಅಂದ್ರೆ ಏನಪ್ಪ ಅಂದ್ರೆ ಓವರ್ ಡ್ರಾಫ್ಟ್ ಅಂತ ಬರ್ತದ್ರಿ. ಓವರ್ ಡ್ರಾಫ್ಟ್ ದರಗಳು ಅಂತ ಬರ್ತಾವೆ ಇಲ್ಲಿ, ಇಂಟ್ರೆಸ್ಟ್ ರೇಟ್ ರೇಟ್ ಓವರ್ ಡ್ರಾಫ್ಟ್ ರೇಟ್ಸ್ ಅಂತ ಬರ್ತದೆ. ಅದು ಏನಾಗ್ತದೆ ನಮಗೆ ಬರ್ತದೆ ಅಂತ ಹೇಳ್ಬೋದು. ಮತ್ತು ಜನರ ಬಳಸಬಹುದಾದ ಆದಾಯ ಬದಲಾವಣೆ, ಯಾಕಂದ್ರೆ ಜನರು ಏನಾಗಿರ್ತದಪ್ಪ ಅಂದ್ರೆ ಒಬ್ಬರಿಗೆ ಹೋಲಿಕೆ ಮಾಡಿದಾಗ ಮತ್ತೊಬ್ಬರಿಗೆ ಏನಾಗಿದ್ರೆ ಆದಾಯ ಸಮನಾಗಿರಂಗಿಲ್ಲ. ಆದಾಯ ಏನಾಗಿರ್ತದ್ರಿ, ಬದಲಾವಣೆ ಆಗ್ಕೊತ ಹೋಗ್ತಿರ್ತದ್ರಿ. ಒಬ್ಬರಿಗೆ 1 ಕೋಟಿ ಆದಾಯ ಇತ್ತಂದ್ರೆ ಒಬ್ಬರಿಗೆ 1 ಲಕ್ಷ ಇರ್ತದೆ, ಒಬ್ಬರಿಗೆ 1,000 ಇರ್ತದೆ, ಒಬ್ಬರಿಗೆ 100 ಇರ್ತದ್ರಿ. ಹಿಂಗೆ ಆದಾಯದ ಜನರ ಆದಾಯದಲ್ಲಿ ಏನಿರ್ತದ್ರಪ್ಪ ಅಂದ್ರೆ ಬದಲಾವಣೆಗಳು ಇರ್ತಾವ್ರಿ. ನೆಕ್ಸ್ಟ್ ಏನಂತ ನೋಡ್ರಿ, ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು. ಷೇರು ಮಾರುಕಟ್ಟೆ ಅಂತ ಬರುತ್ತೆ, ಅಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಷೇರುಗಳನ್ನು ಕೊಂಡುಕೊಳ್ಳುವುದು ಮತ್ತು ಮಾರುವುದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಷೇರು ಮಾರುಕಟ್ಟೆ ಒಳಗೆ ಷೇರುಗಳನ್ನು ಯಾವಾಗ ಕೊಂಡು ತಗೋಬೇಕಂದ್ರೆ ಸೂಚ್ಯಾಂಕ ಕೆಳಗಿಳಿದಾಗ ನಾವು ಕೊಂಡು ತಗೋತೀವಿ. ಸೂಚ್ಯಾಂಕ ಮೇಲೆ ಏನಿತ್ತಂದ್ರೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಆ ಷೇರುಗಳನ್ನು ಮಾರಾಟ ಮಾಡ್ತೀವಿ. ಸೂಚ್ಯಾಂಕ ಮ್ಯಾಗ ಏನಿತ್ತಂದ್ರೆ ಏನು ಸೂಚ್ಯಾಂಕ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಷೇರು ಮಾರುಕಟ್ಟೆಯ ದರ. ಷೇರು ಮಾರುಕಟ್ಟೆಯ ದರ ಹೆಚ್ಚು ಆಯಿತು ಅಂದ್ರೆ ನಾವೇನ್ ಮಾಡ್ತೀವಿ, ಷೇರುಗಳನ್ನು ಮಾರಾಟ ಮಾಡ್ತೀವಿ. ಷೇರು ಮಾರುಕಟ್ಟೆ ದರಗಳು ಕಡಿಮೆ ಆಯಿತು ಅಂದ್ರೆ ನಾವೇನ್ ಮಾಡ್ತೀವಿ, ಷೇರುಗಳನ್ನು ಕೊಂಡು ತಗೋತೀವಿ ಅಂತ ಹೇಳ್ತಾರೆ. ಇದು ಷೇರು ಮಾರುಕಟ್ಟೆ ಸೂಚ್ಯಾಂಕ ಅಂತ ಬರ್ತದ್ರಿ. ನೆಕ್ಸ್ಟ್ ಮತ್ತು ರೂಪಾಯಿ ಮೌಲ್ಯಗಳಂತಹ, ರೂಪಾಯಿ ಅಂತ ಬರ್ತದೆ ನಮ್ಮದು ರೂಪಾಯಿ. ರೂಪಾಯಿ ಮೌಲ್ಯಗಳಲ್ಲಿ ಏನಾಗ್ತದ್ರಿ, ಏರುಪೇರು ಆಗ್ತದೆ ಅಂತ ಹೇಳ್ತಾರೆ. ಈಗ ಉದಾಹರಣೆ ನೋಡ್ಕೊಂಡ್ರಿ, ಈಗ ಒಂದು 5 ವರ್ಷದಿಂದ $1 ಅಮೇರಿಕನ್ $1 ಇಕ್ವಲ್ ಟು ಏನಿತ್ತಪ್ಪ ಅಂದ್ರೆ 52 ರುಪೀಸ್ ಇತ್ರಿ. ಎಷ್ಟಿತ್ರಿ, 52 ರೂಪಾಯಿ ಇತ್ರಿ. ಈಗ ಅದೇ ಏನಾಗಿತ್ತಪ್ಪ ಅಂದ್ರೆ 68 ರುಪೀಸ್ ಏನೋ ಆಗೈತ್ರಿ, ಅಥವಾ 65 to 68 ಏನೋ ಏನಪ್ಪ ಅಂದ್ರೆ ಅಲ್ಲಿ ಆಗೈತೆ ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಏನಾಗತ್ತೀ, ರೂಪಾಯಿಯಲ್ಲಿ ರೂಪಾಯಿ ಮೌಲ್ಯಗಳಲ್ಲಿ ಏರುಪೇರು ಆಗತ್ತೀ. ಇದೆಲ್ಲವೂ ಏನಾಗ್ತದೆಪ್ಪ ಅಂದ್ರೆ ವ್ಯವಹಾರದ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರ್ತತಿ. ಇವೆಲ್ಲ ಆರ್ಥಿಕ ಅಂಶಗಳು ರೀ, ಬಡ್ಡಿ ದರಗಳು, ಹಣದುಬ್ಬರ ದರಗಳು, ಆಮೇಲೆ ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು, ಜನರು ಬಳಸಬಹುದಾದ ಆದಾಯದಲ್ಲಿನ ಬದಲಾವಣೆಗಳು, ರೂಪಾಯಿ ಮೌಲ್ಯಗಳು, ಇವೇನು ಬರ್ತಾವಲ್ಲ ಇವೆಲ್ಲಾನು ಆರ್ಥಿಕ ಪರಿಸರದಲ್ಲಿ ಬರುವಂತವು ಅಂತ ಅಂತಂದ್ರೆ ಆರ್ಥಿಕ ಪರಿಸರವು ಇವೆಲ್ಲವುಗಳನ್ನು ಒಳಗೊಂಡಿರ್ತದೆ. ಮತ್ತು ಇವೆಲ್ಲವುಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ವ್ಯವಹಾರ ಕಾರ್ಯನಿರ್ವಹಣೆಯಲ್ಲಿ ಏನು ಮಾಡ್ತಾವ್ರಿ, ಪ್ರಭಾವ ಬೀರ್ತಾವು ಅಂತ ಅಂತಂದ್ರೆ ಬಡ್ಡಿ ದರಗಳು ಪ್ರಭಾವ ಬೀಳ್ತಾವ್ರಿ, ಹಣದುಬ್ಬರ ದರಗಳು ಪ್ರಭಾವ ಬೀರ್ತಾವ್ರಿ, ಜನರ ಆದಾಯದಲ್ಲಿ ಬದಲಾವಣೆಗಳು ಸಹ ಏನಾಗ್ತಾವ್ರಿ, ಪ್ರಭಾವ ಬೀರ್ತಾವ್ರಿ. ಮತ್ತು ಅದ್ರ ಜೊತೆ ಜೊತೆಗೆ ಏನಾಗ್ತಾವ್ರಿ, ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು ಸಹ ನಮ್ಮ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವ್ರಿ. ರೂಪಾಯಿ ಮೌಲ್ಯಗಳು ಕೂಡ ಏನಾಗ್ತಾವ್ರಿ, ನಮಗೆ ಆ ವ್ಯವಹಾರದ ಮೇಲೆ ಪರಿಣಾಮ ಬೀರ್ತಾವ ಅಂತೇಳಿ ಏನು ಮಾಡ್ತೀವಿ ನಾವು ಆರ್ಥಿಕ ಪರಿಸರ ಅಂತ ಹೇಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು.
ಆರ್ಥಿಕ ಪರಿಸರ ಅಂದ್ರೆ ಇಷ್ಟ ರೀ. ಆರ್ಥಿಕ ಪರಿಸರವು ಯಾವುದಪ್ಪ ಅಂದ್ರೆ ವ್ಯವಹಾರದ ಮೇಲೆ ಪ್ರಭಾವ ಬೀರುವಂತ ಆರ್ಥಿಕ ಅಂಶಗಳನ್ನು ಒಳಗೊಂಡಿರುವುದು. ಆರ್ಥಿಕ ಅಂಶಗಳು ಯಾವ್ಯಾವ ರೀ? ಬಡ್ಡಿ ದರಗಳು, ಹಣದುಬ್ಬರ ದರಗಳು, ಜನರು ಬಳಸಬಹುದಾದ ಆದಾಯದಲ್ಲಿನ ಬದಲಾವಣೆಗಳು, ಮತ್ತೇನಪ್ಪ ಅಂದ್ರೆ ದರ್ಜೆ ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು ಮತ್ತು ರೂಪಾಯಿ ಮೌಲ್ಯಗಳು. ಈ ರೀತಿ ಏನಾಗ್ತದಪ್ಪ ಅಂದ್ರೆ ನಮ್ಮದು ಆರ್ಥಿಕ ಪರಿಸರ ಅಂತೇಳಿ ಬರ್ತದೆ ಅಂತಂದ್ರೆ ಆರ್ಥಿಕ ಪರಿಸರದ ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಆರ್ಥಿಕ ಪರಿಸರದ ಘಟಕಾಂಶಗಳು ಅಂತ ಹೇಳ್ಬೋದು. ಆರ್ಥಿಕ ಪರಿಸರದ ಘಟಕಾಂಶಗಳು ಯಾವ್ಯಾವ, ಘಟಕಗಳು ಯಾವ್ಯಾವ? ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತಾರೆ. ಇಲ್ಲಿ ಏನು ಘಟಕಾಂಶಗಳು ಯಾವ್ಯಾವ ಅದಾವೆ ಅಂತ ಹೇಳಿ ನೋಡ್ಕೊಂಡ್ರೆ, ವನ್ಯಜೀವಿಪ್ಪ ಅಂದ್ರೆ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಪಾತ್ರಕ್ಕೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಆರ್ಥಿಕತೆಗೆ ಸಂಬಂಧಿಸಿದೆ. ನೋಡಿ, ಯಾವುದಕ್ಕೆ ಸಂಬಂಧಪಟ್ಟಿದ್ದಾನಂತಂದ್ರೆ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯ ಅಂದ್ರೆ ನೋಡ್ರಿ, ನಾವು PUC ಫಸ್ಟ್ ಇರ್ದೋ ಕಲ್ತಿದ್ವಿ ನಾವು ವಲಯಗಳು ಅಂತ ಕಲ್ತಿದ್ರೆ ವಲಯಗಳೊಳಗೆ ಖಾಸಗಿ ವಲಯಗಳು ಮತ್ತು ಸಾರ್ವಜನಿಕ ವಲಯಗಳು ಅಂತ ಕಲ್ತಿದ್ವಿ. ಇಲ್ಲಿ ಖಾಸಗಿ ವಲಯಗಳು ಅಂದ್ರೆ ಖಾಸಗಿ ಒಡೆತನಕ್ಕೆ ಒಳಪಟ್ಟಿರುವಂತಹ ವಲಯಗಳನ್ನು ನಾವು ಖಾಸಗಿ ವಲಯಗಳು ಅಂತ ಕರಿತೀವಿ ಅಂತ ಹೇಳಿದ್ವಿ ರೀ. ಸಾರ್ವಜನಿಕ ವಲಯಗಳು ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ನೋಡ್ರಿ, ಗೌರ್ಮೆಂಟ್ದ 51% ಏನಿರ್ತಾರೆ ಷೇರುಗಳು ಇತ್ತಂದ್ರೆ, ಷೇರು ಬಂಡವಾಳ ಇತ್ತಂದ್ರೆ ಅದಕ್ಕೆ ಏನಂತೀವಿ ನಾವು ಸಾರ್ವಜನಿಕ ವಲಯಗಳು ಅಂತ ಹೇಳ್ತೀವಿ ರೀ. ಇಲ್ಲಿ ಖಾಸಗಿ ಅಂದ್ರೆ ಒಬ್ಬರ ಒಡೆತನಕ್ಕೆ ಒಳಪಟ್ಟಿರ್ತತಿ, ಸಾರ್ವಜನಿಕ ಅಂದ್ರೆ ಹಂಗಿರ್ತೀವಿ ಎಲ್ಲರ ಒಡೆತನಕ್ಕೆ ಒಳಪಟ್ಟಿರ್ತತಿ ಅಂತೇಳಿ ನಾವು ತಿಳ್ಕೊತೀವಿ ಅಂತ ಹೇಳ್ಬೋದು ರೀ. ಆ ರೀತಿ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಪಾತ್ರಕ್ಕೆ ಸಂಬಂಧಿಸಿದೆ ಅಸ್ತಿತ್ವದಲ್ಲಿರುವ ಆರ್ಥಿಕ ಸಂರಚನೆ. ಆರ್ಥಿಕ ಏನ್ ಮಾಡ್ತದ್ರಿ? ಸಂರಚನೆ. ಯಾವುದಕ್ಕೆ ಸಂಬಂಧಪಟ್ಟಿರುವಂತಹ ಆರ್ಥಿಕ ಸಂರಚನೆ? ಸಂರಚನೆ ಅಂದ್ರೆ ಆರ್ಥಿಕತೆ ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲೆಲ್ಲಿ ಹಣವನ್ನು ಹೂಡಬೇಕು, ಏನ್ ಮಾಡ್ಬೇಕು ಅಂತೇಳಿ ಏನ್ ಮಾಡ್ತೀವಿ ನಾವು ತಿಳ್ಕೊತೀವಿ ಅಂತಂದ್ರೆ, ಖಾಸಗಿ ವಲಯದಾಗ ಯಾವ ಇದ್ರಾಗ ಹೂಡಬೇಕು, ಸಾರ್ವಜನಿಕ ವಲಯದಾಗ ಯಾವ ಇದ್ರಾಗ ಹೂಡಬೇಕು ಅಂತಂದ್ರೆ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಗಳು ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಬರ್ತದೆ GNPಯ ಬೆಳವಣಿಗೆಯ ದರಗಳು ಮತ್ತು ತಲಾದಾಯ. GNPಯ ಬೆಳವಣಿಗೆಯ ದರದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ ಏನಂತೀವಿ ನಾವು, ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ನಾವು ಅಂತೀವಿ ಅಂತ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅದ, ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆಯ ದರಗಳನ್ನು ಇದನ್ನ ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದೆ. ಆರ್ಥಿಕ ಪರಿಸರ ಘಟಕಾಂಶಗಳಿಗೆ ಯಾವುದು ತ್ರೇ ದೇಶೀಯ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ದರಗಳು ಸಹ ಇಲ್ಲಿ ಏನಂತಪ್ಪ ಅಂದ್ರೆ ದರಗಳು ಬರ್ತಾವೆ, ಬೆಳವಣಿಗೆಯ ದರಗಳು ಬರ್ತಾವೆ ಮತ್ತು ತಲಾದಾಯ ನ್ಯಾಷನಲ್ ಇನ್ಕಮ್ ಸಹ ಏನಾಗ್ತದ್ರಿ ಇದ್ರೊಳಗೆ ಬರ್ತೈತಿ ಅಂತಂದ್ರೆ ಘಟಕಗಳದಾವ ರೀ ಇವೆಲ್ಲ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆತ್ರಿ, ಖಾಸಗಿ ವಲಯಗಳು ಮತ್ತು ಸಾರ್ವಜನಿಕ ವಲಯಗಳು ಇದ್ರ ಘಟಕ ಆದ್ರಿ, ಮತ್ತು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ರೀ, ಗ್ರಾಸ್ ನ್ಯಾಷನಲ್ ಒಟ್ಟು ದೇಶೀಯ ಉತ್ಪನ್ನ ಮತ್ತು ತಲಾದಾಯ ಇದನ್ನೇನತ್ರಿ ಘಟಕಗಳಾದವು. ಮತ್ತು ನೆಕ್ಸ್ಟ್ ಏನಂತಂದ್ರೆ ಉಳಿತಾಯ ಮತ್ತು ಹೂಡಿಕೆ ದರಗಳು. ಉಳಿತಾಯ ಮತ್ತು ಹೂಡಿಕೆ ದರಗಳು ಸಹ ಏನಾಗ್ತವ್ರಿ ಇಲ್ಲಿ ಇದರದ ಘಟಕಾಂಶಗಳಾಗ್ತಾವಂತೆ, ಅದರ ಘಟಕಗಳಾಗ್ತಾವಂತೆ. ಉಳಿತಾಯ ಅಂದ್ರೆ ಏನು? ನಾವೇನಾಗಿರ್ತದಪ್ಪ ಅಂದ್ರೆ ನಮ್ಗೆ ಒಟ್ಟು ಆದಾಯ 1,000 ರೂಪಾಯಿ ಬಂದಿರ್ತತಿ. ಆ 1,000 ರೂಪಾಯಿದೊಳಗೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು 200 ರೂಪಾಯಿ ಕಾಯಿಪಲ್ಲೆ ಸಂತಿ, 300 ರೂಪಾಯಿ ಅಂಗಡಿ ಸಂತಿ ತರ್ತೀವಿ ಅಂತ ತಿಳ್ಕೊಳ್ಳೋ ರೀ. ಆಮೇಲೆ ಮತ್ತೊಂದು 200 ರೂಪಾಯಿ ಆ ಕಡೆ ಈ ಕಡೆ ಏನಾಗ್ತವ್ರಿ ನಮಗೆ ಖರ್ಚಾಗ್ತಾವ ರೀ, ಮತ್ತೊಂದು 100 ರೂಪಾಯಿ ಖರ್ಚಾಗ್ತೈತಿ. ಟೋಟಲ್ ಹಿಂಗೆ ಏನಾಗ್ತದಪ್ಪ ಅಂದ್ರೆ ನಮಗೆ 800 ರೂಪಾಯಿ ಖರ್ಚಾಗ್ತೈತಿ ರೀ. 800 ರೂಪಾಯಿ ಖರ್ಚಾಗಿ ನಮ್ಮ ಮತ್ತೆ ಎಷ್ಟು ಉಳಿತೈತಿ ರೀ? 1,000 ರೂಪಾಯಿ ₹200 ಉಳಿತೈತಿ ರೀ. ಆ 200 ರೂಪಾಯಿನ ನಾವು ಏನಂತೀವಪ್ಪ ಅಂದ್ರೆ ಉಳಿತಾಯ ಅಂತ ಹೇಳಂತೀವಿ ಅಂತ ಹೇಳ್ಬೋದು. ಉಳಿತಾಯ ಅಂದ್ರೆ ಇಷ್ಟ ರೀ, ನಮ್ಮ ಮತ್ತೆ ರೊಕ್ಕ ಬಂದಿರ್ತೈತಿ, ಆ ರೊಕ್ಕ ಬಂದಿದ್ರೊಳಗೆ ನಾವು ಎಲ್ಲಾನು ಖರ್ಚನ್ನ ತೆಗದ ಏನು ನಮ್ಮ ಮತ್ತೆ ರೊಕ್ಕ ಉಳಿತೈತಿ ನೋಡ್ರಿ, ಅದಕ್ಕೆ ಏನಂತೀವಿ ನಾವು ಉಳಿತಾಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೂಡಿಕೆ. ಹೂಡಿಕೆ ಅಂದ್ರೆ ಏನಪ್ಪ ಅಂದ್ರೆ ನಾವು ಒಂದು ವ್ಯವಹಾರ ಸಂಸ್ಥೆ ಅಥವಾ ಒಂದು ಯಾವುದಾದ್ರೂ ಒಂದು ವ್ಯವಹಾರ ಸಂಸ್ಥೆ ಕಂಪನಿಯನ್ನ ತಗೊಂಡಿವಿ ಅಂದ್ರೆ ಆ ಕಂಪನಿಯಲ್ಲಿ ನಾವು ಹಣವನ್ನ ಏನ್ ಮಾಡಿದೇವಪ್ಪ ಅಂದ್ರೆ ಹೂಡಿಕೆ ಮಾಡ್ತೀವಿ ಅಂದ್ರೆ ಅದು ಹೂಡಿಕೆ ಅಂತ ಹೇಳ್ಬಿಡ್ತೀವಿ. ಹಂಗ ಉಳಿತಾಯ ಮತ್ತು ಹೂಡಿಕೆ ದರಗಳು ಸಹ ಏನಂತವೆ ಇಲ್ಲಿ ಆರ್ಥಿಕ ಪರಿಸರದ ಘಟಕಾಂಶಗಳಾಗ್ಯಾವ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ ವಿವಿಧ ವಸ್ತುಗಳ ಆಮದು ಮತ್ತು ರಫ್ತು ಪ್ರಮಾಣವೂ ಸಹ ಏನಾಗಿದೆ ಆರ್ಥಿಕ ಪರಿಸರದ ಒಂದು ಘಟಕವಾಗಿದೆ ಅಂತ ಹೇಳ್ತಾರೆ. ಏನಪ್ಪ ಈಗ ಆಮದು ಅಂದ್ರೆ ಕಲ್ತಿದ್ದೀವೋ, ನಾವು ನಮ್ಮ ದೇಶಕ್ಕೆ ಬೇಕಾದ ವಸ್ತುಗಳನ್ನು ಬೇರೆ ದೇಶದಿಂದ ತರಿಸಿಕೊಂಡಿವಿ ಅಂದ್ರೆ ಅದಕ್ಕೆ ಆಮದು ಅಂತೀವಿ ಅಂತ ಹೇಳ್ಬೋದು. ರಫ್ತು ಅಂದ್ರೆ ನಾವು ನಮ್ಮ ದೇಶದಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸಿದೀವಿ ಅಂದ್ರೆ ಅದಕ್ಕೆ ರಫ್ತು ಅಂತೀವಿ ಅಂತೇಳಿ ನಾವು ಫಸ್ಟ್ ಇಯರ್ದೊಳಗೆ ಕಲ್ತಿದ್ದೀವಿ ಅಂತಾರಾಷ್ಟ್ರೀಯ ವ್ಯಾಪಾರದೊಳಗೆ. ಆ ರೀತಿ ನಾವು ಏನ್ ಮಾಡಿದ್ವಿ ಕಲ್ತಿದ್ವಿ ಅಂತಂದ್ರೆ ಅದು ಸಹ ಎಲ್ಲಾಗಿರ್ತಕ್ಕಂಥ ಪ್ರಮಾಣ ಆರ್ಥಿಕ ಪರಿಸರ ಹೋಗಿರ್ತದೆ. ನಾವು ಯಾವ ವಸ್ತುಗಳನ್ನು ಆಮದು ಮಾಡ್ಕೊತೀವಿ, ಯಾವ ವಸ್ತುಗಳನ್ನು ರಫ್ತು ಮಾಡ್ತೀವಿ ಅಂತೇಳಿ ಅದರಲ್ಲಿ ಕಲ್ತಿದ್ದೀವಿ ಅಂತ ಹೇಳ್ಬೋದು. ಆ ರೀತಿ ಆಮದು ಮತ್ತು ರಫ್ತುಗಳ ಪ್ರಮಾಣವೂ ಸಹ ಏನಾಗಿರ್ತದೆ ಆರ್ಥಿಕ ಪರಿಸರದ ಘಟಕ ಆಗೈತಿ ಅಂತೇಳಿ ನಾವು ನೋಡ್ಬೋದು ಇಲ್ಲಿ.
ಇಟ್ಕೋಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಸಮುದಾಯ ಶುಲ್ಕ ಮತ್ತು ವಿದೇಶಿ ಮೀಸಲುಗಳಲ್ಲಿನ ಸಮುದಾಯ ಶುಲ್ಕ ಮತ್ತು ವಿದೇಶಿ ಮೀಸಲುಗಳಲ್ಲಿನ ಬದಲಾವಣೆಗಳು ಏನಪ್ಪ? ಇಲ್ಲಿ ಸಮುದಾಯ ಶುಲ್ಕ, ಸಮುದಾಯ ಶುಲ್ಕ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ತೆರಿಗೆ ಕಟ್ತೀವಿಲ್ಲ, ತೆರಿಗೆಯನ್ನ ಕಟ್ತೀವಿಲ್ಲ, ಆ ತೆರಿಗೆಯನ್ನ ಇಲ್ಲಿ ನಾವು ಏನ್ ಮಾಡ್ತೀವಿ ರೀ, ರೆವೆನ್ಯೂ, ರೆವೆನ್ಯೂ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ರೆವೆನ್ಯೂ ರೇಟ್ ಅಂತ ಬರ್ತದ್ರಿ, ಕಂದಾಯ ಶುಲ್ಕ, ಸಂದಾಯ ಶುಲ್ಕ ಅಂತ ಹೇಳ್ಬಿಡ್ರಿ. ಅದು ಸಹ ಏನಂತ ಅಂಶ ಆಗಿದ್ರಿ. ಮತ್ತು ವಿದೇಶಿ ಮೀಸಲುಗಳಲ್ಲಿನ ಬದಲಾವಣೆ, ವಿದೇಶಕ್ಕೆ ಅಂತ ಹೇಳಿ ವಿದೇಶಿ ಮೀಸಲು ಅಂತ ಇಟ್ಟಿರ್ತೀವಿ ನಾವು, ರಿಸರ್ವ್ ಮಾಡಿರ್ತೀವಿ. ಎದಕ್ಕಂತ ರಿಸರ್ವ್ ಮಾಡ್ತೀವಿ? ಇವು ವಿದೇಶಕ್ಕೆ ಸಂಬಂಧಪಟ್ಟಿದ ವಸ್ತುಗಳು ಅದಾವು, ನಾವು ಇತರ ವಿದೇಶಕ್ಕೆ ಕಳಿಸೋದೈತಿ ಅಂತೇಳಿ ಏನು ಮಾಡಿರ್ತೀವಿ ನಾವು ಅಲ್ಲಿ ಮೀಸಲನ್ನು ಇಟ್ಟಿರ್ತೀವಿ. ಅದು ಏನಾಗಿರ್ತದಪ್ಪ ಅಂದ್ರೆ ಅದರ ಏನು ಬದಲಾವಣೆ ಅಂತಂದ್ರೆ ಅದು ಸಹ ಎದುರಾಗಿರ್ತದ್ರಿ, ಆರ್ಥಿಕ ಪರಿಸರದ ಒಂದು ಘಟಕವಾಗಿರ್ತದೆ ಅಂತ ನಾವು ಮಾಡ್ತೀವಿ ಇಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಕೃಷಿ ಮತ್ತು ಕೈಗಾರಿಕಾ ಉತ್ಪಾದನೆಯ ಪ್ರವೃತ್ತಿಗಳು. ಕೃಷಿ, ಕೃಷಿ ಮತ್ತು ಕೈಗಾರಿಕಾ, ಕೃಷಿ ಅಂತೇಳಿ ನಾವು ಅಂತೀವಿ ನಾವೇನು ಅಗ್ರಿಕಲ್ಚರ್ ಮಾಡ್ತೀವಲ್ಲ ಅದು, ಮತ್ತು ಕೈಗಾರಿಕಾ ಇಂಡಸ್ಟ್ರಿಗಳು ಸಹ ಏನಾಗ್ತದಪ್ಪ ಅಂದ್ರೆ ಇದು ಆರ್ಥಿಕ ಪರಿಸರದ ಘಟಕಗಳಾಗ್ತಾವ. ಅಲ್ಲಿ ಉತ್ಪಾದನೆಗಳ ಪ್ರವೃತ್ತಿಗಳು, ಪ್ರವೃತ್ತಿ ಅಂದ್ರೆ ಹೇಳ್ರಿ ಉತ್ಪಾದನೆ ಏನಾಗತ್ತೆ ಹೆಚ್ಚಾಗತ್ತೆ, ಹೆಚ್ಚಾಗುತ್ತೆ ಅದು ಎದುರಾಗ್ಬಿಡ್ತೀವಿ ಆರ್ಥಿಕ ಪರಿಸರದ ಘಟಕದಾಗ ಬರ್ತದೆ. ನೆಕ್ಸ್ಟ್ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ವಿಸ್ತರಣೆ, ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ವಿಸ್ತರಣೆ ಮಾಡೋದು ಸಹ ಎದುರಾಗ್ಬಿಡ್ತದ್ರಿ ಆರ್ಥಿಕ ಪರಿಸರದ ಘಟಕಾಂಶಗಳಾಗ್ತದೆ. ಯಾಕೆ ವಿಸ್ತರಣೆ ಆದ ನಮ್ದು ಆರ್ಥಿಕತೆ ಏನಾಗ್ತದೆ ಹೆಚ್ಚಾಗ್ತದೆ, ಇವೆಲ್ಲ ಏನಪ್ಪ ಅಂದ್ರೆ ಆರ್ಥಿಕ ಪರಿಸರದ ಘಟಕಗಳು ಅಂತೇಳಿ ನಾವು ನೋಡ್ತೀವಿ ತಿಳ್ಕೊತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತೀವಿ ಆರ್ಥಿಕತೆಯಲ್ಲಿನ ಹಣದ ಸರಬರಾಜು, ಆರ್ಥಿಕತೆ, ಆರ್ಥಿಕತೆ ಏನಿರ್ತದಲ್ಲ ಅದ್ರ ಹಣದ ಸರಬರಾಜು ಅಂದ್ರೆ ಹಣ ಬಂದಿದ್ದು ಹಣ ಹೋಗಿದ್ದು ಇದೇನ್ರಿ ಹಣದ ಸರಬರಾಜು ಅಂತ ಹೇಳ್ತೀವಿ. ಎಕ್ಸ್ಚೇಂಜ್ ಅಂತೀವಿ, ಹಣ ನಮ್ಮ ಕಡೆ ಎಷ್ಟು ಬಂದಿದೆ ಹಣ ನಮ್ಮ ಕಡೆ ಎಷ್ಟು ಹೋಗಿದೆ ಅನ್ನೋದು ಸಹ ಏನಾಗಿರ್ತದೆ ಆರ್ಥಿಕ ಪರಿಸರದ ಘಟಕವಾಗಿರ್ತದೆ. ನೆಕ್ಸ್ಟ್ ಸಾರ್ವಜನಿಕರ ಬಾಕಿ, ಆಂತರಿಕ ಮತ್ತು ಬಾಹ್ಯ ಅಂತ ಹೇಳ್ತಾರೆ. ಆಂತರಿಕ ಬಾಕಿ, ಆಂತರಿಕ ಸಾರ್ವಜನಿಕರ ಬಾಕಿ ಅಂದ್ರೆ ಒಳಗಡೆ ನಮ್ಮ ಸಂಸ್ಥೆಯ ಒಳಗಡೆ ಇರುವಂತಹ ಯಾವ್ದಾದ್ರು ಬಾಕಿ ಇತ್ತಂದ್ರೆ ಅದಕ್ಕೆ ನಾವು ಆಂತರಿಕ ಬಾಕಿ ಅಂತ, ಬಾಹ್ಯ ಅಂದ್ರೆ ಹೊರಗಿನ ಬಾಕಿ ಅಂತ ಹೇಳ್ತೀವಿ. ಆ ರೀತಿ ಬಾಕಿಗಳು ಯಾವ ರೀ ಇದ್ದು ಅಂದ್ರೆ ಅವ್ರು ಏನ್ ಮಾಡೋದು ನಮ್ಮ ಸಾರ್ವಜನಿಕರ ಬಾಕಿನೂ ಸಹ ಏನಾಗ್ತದೆ ಇಲ್ಲಿ ಬರ್ತದೆ ಏನು ಬಾಕಿ. ಈಗ ನಾವೆಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ಘರ್ಪಟ್ಟಿ ಪಾನಿಪಟ್ಟಿ ಅಂತ ತುಂಬ್ತೀವಿ ರೀ, ಮನೆಯ ತೆರಿಗೆಗಳು ಮತ್ತು ನೀರಿನ ತೆರಿಗೆಗಳನ್ನು ನಾವು ಏನ್ ಮಾಡ್ತೀವಿ ರೀ ತುಂಬ್ತೀವಿ ಅಂತ ಹೇಳ್ಬೋದು. ಇವೇನಪ್ಪ ಅಂದ್ರೆ ಪಂಚಾಯತಿಯಲ್ಲಿನ ಆಂತರಿಕ ಇವೆಲ್ಲ ಬಾಕಿಗಳು, ಸಾರ್ವಜನಿಕರ ಬಾಕಿಗಳು ಅಂತ ಹೇಳ್ಬೋದು. ಇಂತಹ ಬಾಕಿಗಳು ಸಹ ಇರ್ತವೆ ಆರ್ಥಿಕ ಪರಿಸರದೊಳಗೆ ಬರ್ತಾವೆ. ನೆಕ್ಸ್ಟ್ ಏನಪ್ಪ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಯೋಜಿಸಲಾದ ಹೂಡಿಕೆಗಳು, ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಏನಿರ್ತಾವಲ್ಲ ಅಲ್ಲಿ ಹೂಡಿಕೆ ಮಾಡಿದಂತಹ ಪ್ರಮಾಣವೂ ಸಹ ಎದುರಾಗುತ್ತೆ ಆರ್ಥಿಕ ಪರಿಸರದ ಏನಪ್ಪಾ ಅಂದ್ರೆ ಘಟಕಾಂಶಗಳು ಆಗಿರ್ತೈತಿ ಅಂತ. ಇವಿಷ್ಟು ಏನಪ್ಪಾ ಅಂದ್ರೆ ಒಂದು ಆರ್ಥಿಕ ಪರಿಸರದ ಘಟಕಾಂಶಗಳು ಅಂತ ಹೇಳ್ಬೋದು. ಇನ್ಯಾವ ಬರೋದಪ್ಪ ಅಂದ್ರೆ ಹೊಸ ವ್ಯಾಪಾರ ನೀತಿಯ ಪ್ರಮುಖ ಲಕ್ಷಣಗಳು, ಹೊಸ ವ್ಯಾಪಾರ ನೀತಿ ಅಂತ ಬರೋದ್ರೆ ಅದರ ಪ್ರಮುಖ ಲಕ್ಷಣ ಏನೇನದಾವು ಅಂತೇಳಿ ನಾವು ನೋಡ್ಬೋದ್ರಿ ತಿಳ್ಕೊಳ್ಬೇಕು. ಇಲ್ಲಿ ಹೊಸ ವ್ಯಾಪಾರ ನೀತಿಯೊಳಗೆ ಏನಂದ್ರೆ ಎಲ್ಲಾ ಬಗೆಯ ಸರಕು ಮತ್ತು ಸೇವೆಗಳ ಮೇಲಿನ ಸೇವಾ ತೆರಿಗೆಯನ್ನು ತೊಡೆದು ಹಾಕುವುದು. ಏನ್ ನಮ್ಮ ಎಲ್ಲಾ ರೀತಿಯ ಸೇವೆಗಳದಾವ ಅಥವಾ ಸರಕುಗಳದಾವಲ್ಲೇ ಅವತ್ತರ ಮೇಲೆ ನೋಡ್ರಿ ಸೇವಾ ತೆರಿಗೆಯನ್ನ ತೊಡೆದು ಹಾಕುವುದು. ಅದನ್ನು ತೆರಿಗೆ ತುಂಬ್ತೀವಿ, ಅದಕ್ಕೂ ನಾವು ಸರಕುಗಳ ಮೇಲೆ ಆಮೇಲೆ ಸೇವೆಗಳ ಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ತೆರಿಗೆ ತುಂಬ್ತಿರ್ತೀವಿ ರೀ. ಆ ತೆರಿಗೆಯನ್ನ ತೊಡೆದು ಹಾಕುವುದು ಏನ್ ಮಾಡುದು ಹೋಗ್ಸ್ಬಿಡುದು, ಅದು ತೆರಿಗೆನ ಕೊಡುದಿಲ್ಲ ಅಂತೇಳಿ ಕೊಡುವಂತದ್ದು ಒಂದನೇ ಏನಪ್ಪ ಅಂದ್ರೆ ಲಕ್ಷಣ ಅಂತ ಹೇಳ್ತಾರೆ. ತೆರಿಗೆಯನ್ನ ತೊಡೆದು ಹಾಕುವುದು ಹೊಸ ವ್ಯಾಪಾರ ನೀತಿಯ ಲಕ್ಷಣ ಆಗೈತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಲಕ್ಷಣ ಏನಂತಂದ್ರೆ ರಫ್ತು ಕ್ರಮಾವಳಿಯನ್ನು ಸರಳೀಕರಣಗೊಳಿಸುವುದು. ಈ ರಫ್ತು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಠಿಣ ಕ್ರಮಗಳಾದವು ಏನಪ್ಪ ಅಂದ್ರೆ ರಫ್ತು ಮಾಡಬೇಕಾದ್ರೆ ಹಾಲು ಹಾಲು ಲೈಸೆನ್ಸ್ ತರಿಸಿರ್ಬೇಕು, ಆದಾಯ ಮಾಡಿರ್ಬೇಕು, ಅಲ್ಲಿ ಕಡೆಗೆ ಪರ್ಮಿಷನ್ ತಗೊಂಡಿರ್ಬೇಕು, ಹೀಗೆಲ್ಲ ಅದಾವ್ರಿ ಕಠಿಣ ಕ್ರಮಗಳಾದವು ಅಂತ ಅಂತಂದ್ರೆ ಆ ಕಠಿಣ ಕ್ರಮಗಳನ್ನು ಏನು ಮಾಡಿದ್ರೆ ಸರಳೀಕರಣಗೊಳಿಸುವುದು ಎರಡನೇ ಲಕ್ಷಣ. ನಾವು ರಫ್ತನ್ನ ಮಾಡ್ಬೇಕಾದ್ರೆ ನಮಗೇನಾಗಿರ್ಬೇಕ್ರಿ ಸರಳವಾಗಿರಬೇಕು ಅಂತೇಳಿ ಅನ್ನೋದು ಎರಡನೇ ಲಕ್ಷಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತದ್ರಿ ಜೈವಿಕ ತಂತ್ರಜ್ಞಾನ ಪಾರ್ಕ್ ಮತ್ತು ಕರಕುಶಲ ವಸ್ತುಗಳಿಗೆ ವಿಶೇಷ ಆರ್ಥಿಕ ವಲಯಗಳ ಸ್ಥಾಪನೆ. ನೋಡ್ರಿ ಜೈವಿಕ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದ ಜೀವಿಗಳಿಂದ ಕೂಡಿದಂತಹ ತಂತ್ರಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ನಾವು ಉದಾಹರಣೆಗೆ ಹೇಳ್ತೀವಪ್ಪ ಜೈವಿಕ ತಂತ್ರಜ್ಞಾನಕ್ಕೆ ಏನಪ್ಪಾ ಅಂದ್ರೆ ಈಗ ಮಳೆ ಹುಳುಗಳನ್ನ ನಾವು ನೋಡ್ತೀವಿ ಉತ್ಪಾದನೆ ಮಾಡಿದೀವಿ ಅಂದ್ರೆ ಅದೇನಂತ ಜೈವಿಕ ತಂತ್ರಜ್ಞಾನ. ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡಿ ಅದನ್ನು ನಾವು ಬದುಕಿಸಿದ್ವಿ ಅಂದ್ರೆ ಬಳಸಿದೀವಿ ಅಂದ್ರೆ ಅದೇನಪ್ಪ ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತ ಬರ್ತದೆ. ಇಂಥ ಜೈವಿಕ ತಂತ್ರಜ್ಞಾನ ಪಾರ್ಕ್ ಅನ್ನ ಮಾಡುವ ಯಾವ ರೀತಿ ನಾವು ಎರೆಹುಳುಗಳನ್ನು ಉತ್ಪಾದನೆ ಮಾಡ್ತೀವಿ, ಯಾವ ರೀತಿ ನಾವು ಇದನ್ನು ಯಾವ್ದಪ್ಪ ಅಂದ್ರೆ ಸಾವಯವ ಗೊಬ್ಬರವನ್ನ ನಾವು ಬೆಳೆ ಮಾಡ್ತೀವಿ ಅಂತೇಳಿ ನಾವು ನೋಡೋದ್ರಲ್ಲಿ ತೋರಿಸ್ಬೋದು ಅಂತ ಅಂದ್ರೆ ಇಂಥ ಜೈವಿಕ ತಂತ್ರಜ್ಞಾನಗಳ ಪಾರ್ಕ್ ಮಾಡುದು. ಮತ್ತು ಅದ್ರ ಜೊತೆ ಜೊತೆಗೆ ಏನಂತಂದ್ರೆ ಕರಕುಶಲ ವಸ್ತುಗಳಿಗೆ ವಿಶೇಷ ಆರ್ಥಿಕ ವಲಯಗಳ ಸ್ಥಾಪನೆ ಮಾಡುದು. ಏನ್ ಕರಕುಶಲ ವ್ಯಕ್ತಿ
ಕರಕುಶಲ ವಸ್ತುಗಳು ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಉದಾಹರಣೆ ಬರ್ತಾರೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಮುದ್ರಾ ಮುದ್ರಾದೊಳಗೆ ಅಂತೇಳಿ ಮುದ್ರಾ ಅಂತೇಳಿ ಒಂದು ಬಂದಿದ್ರೆ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಮುದ್ರಾದೊಳಗೆ ಕರಕುಶಲ ಕರ್ಮಿಗಳಿಗೆ ಅಂತ ಏನ್ ಮಾಡ್ತೀರಿ ಸಾಲ ಸೌಲಭ್ಯಗಳನ್ನು ನೀಡ್ತೀರಿ. ಆ ಕರಕುಶಲ ವ್ಯಕ್ತಿಗಳಿಗೆ ಅಂದ್ರೆ ಕರಕುಶಲ ಕಾರ್ಮಿಕರಿಗೆ ಏನ್ ಮಾಡ್ತೀವಿ ಸಾಲ ಸೌಲಭ್ಯಗಳನ್ನು ನೀಡಿ ಅವರ ಕರಕುಶಲಗಳನ್ನ ಅಭಿವೃದ್ಧಿ ಪಡಿಸಕಂತ ವಲಯಗಳು ಬಂದಿದ್ರಲ್ಲೇ ಅಂತದ ಮುದ್ರಾ ಇಲಾಖೆ ಅಂತ ಅಂತಾರೆ. ಅದ್ರ ಮುದ್ರಾ ಇಲಾಖೆ ಮುದ್ರಾ ಕೊಡ್ತತಿ ಅಂತ ಹೇಳ್ಬೋದು. ಹಿಂಗ ಕೆಲವೊಂದಿಷ್ಟು ಏನ್ ಬರ್ತಾರಪ್ಪ ಅಂದ್ರೆ ವಲಯಗಳನ್ನ ಏನ್ ಮಾಡ್ತಾರೆ ತರ್ತಾರೆ. ಈ ಕರಕುಶಲ ಅಂದ್ರೆ ಅಲ್ಲಿ ದೊರಕುವಂತ ಕಚ್ಚಾ ವಸ್ತುಗಳಿಂದ ಒಂದು ಪಕ್ಕಾ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತದಕ್ಕೆ ಏನಂತಾರೆ ಕರಕುಶಲ ಅಂದ್ರೆ ಇದೇನಿರ್ತದೆ ಗುಡಿ ಕೈಗಾರಿಕೆ ಒಳಗೆ ಬರ್ತದೆ. ಗುಡಿ ಕೈಗಾರಿಕೆ ಒಳಗೆ ಬುಟ್ಟಿ ನೇಯುವುದು ಈ ರೀತಿ ಎಲ್ಲ ಬರ್ತಿದ್ರಲ್ಲ ಅವೆಲ್ಲ ಗುಡಿ ಕೈಗಾರಿಕೆಗಳು ಬರ್ತವೆ. ಶೀರೆಯನ್ನು ನೇಯುವುದು ಇವೆಲ್ಲ ಗುಡಿ ಕೈಗಾರಿಕೆ ಬರ್ತವೆ. ಇಂಥವಕ್ಕೆಲ್ಲ ಏನು ಮಾಡೋದಪ್ಪ ಅಂದ್ರೆ ಒಂದೊಂದು ಇಲಾಖೆ ವಲಯಗಳನ್ನು ಅವತ್ತ ಹಣಕಾಸನ್ನು ಒದಗಿಸುವ ಸಲುವಾಗಿ ಕೆಲವೊಂದಿಷ್ಟು ವಲಯಗಳನ್ನು ಏನು ಮಾಡೋದು ಸ್ಥಾಪನೆ ಮಾಡುವುದು. ನೆಕ್ಸ್ಟ್ ತಾಜಾ ವ್ಯಾಪಾರ ಮತ್ತು ದಾಸೋಹಕ್ಕೆ ವಲಯಗಳ ಸ್ಥಾಪನೆ. ವ್ಯಾಪಾರ ಏನಾಗಿರ್ಬೇಕು ತಾಜಾ ಆಗಿರ್ಬೇಕು. ತಾಜಾ ವ್ಯಾಪಾರ ಅಂದ್ರೆ ನಿನ್ನೆ ಬೆಳೆದದ್ದನ್ನ ಇವತ್ತು ಮಾಡಬಹುದು ಅಥವಾ ಇವತ್ತು ಮುಂಜಾನೆ ಬೆಳೆದದ್ದನ್ನ ಇವತ್ತು ಮಾಡಬಹುದು. ಈ ರೀತಿ ಏನಪ್ಪಾ ಅಂದ್ರೆ ತಾಜಾ ವ್ಯಾಪಾರ ಅಂತ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ದಾಸ್ತಾನುಗಾರಿಕೆ ಒಳ್ಳೆಯ ದಾಸ್ತಾನುಗಾರಿಕೆ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಉಗ್ರಾಣ ಅನ್ನುವಂಥವ್ರು ನಮ್ಮ ಕಡೆ ಹಂಗೆ ದಾಸ್ತಾನ ವಸ್ತುಗಳನ್ನಲ್ಲಿ ಶೇಖರಣೆ ಮಾಡಿ ಇಡ್ಲಿಕ್ಕೆ ಅಂತ ದಾಸ್ತಾನುಗಾರಿಕೆಯನ್ನು ಸ್ಥಾಪನೆ ಮಾಡುವುದು ಅಂತ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 5 ಕೋಟಿ ವ್ಯಾಪಾರಕ್ಕೆ ಮೇಲ್ಪಟ್ಟ ರಫ್ತುದಾರರಿಗೆ ಬ್ಯಾಂಕ್ ಭರವಸೆ ಪತ್ರದ ಅಗತ್ಯತೆಯಿಂದ ಹೊರತಾಗಿ ಕಾರ್ಯನಿರ್ವಹಿಸಿ. 5 ಕೋಟಿಗಿಂತ ಹೆಚ್ಚಿನ ವ್ಯಾಪಾರ ಇರ್ತದೆ. 5 ಕೋಟಿ ಮ್ಯಾಗಿನ ವ್ಯಾಪಾರ ಇರ್ತದೆ. ಅಂತ ರಫ್ತುಗಳು ಇರ್ತಾರೆ, ರಫ್ತುದಾರರು ಇರ್ತಾರೆ, ಅವ್ರು ರಫ್ತು ಮಾಡ್ತಿರ್ತಾರೋ ಅವ್ರಿಗೆ ಬರೋದು ಬ್ಯಾಂಕ್ ಏನಿರ್ತದಪ್ಪ ಅಂದ್ರೆ ಭರವಸೆ ಪತ್ರ ಅಂತ ಇರ್ತದೆ. ಆ ಭರವಸೆ ಪತ್ರ ಏನಿರ್ತದಪ್ಪ ಅಂದ್ರೆ ಅವ್ರಿಗೆ ಹಣಕಾಸನ್ನು ಒದಗಿಸಾಕಂತ ಇರ್ತದೆ ಅಂತ ತಿಳ್ಕೋಬಹುದು. ಅಲ್ಲಿ ಭರವಸೆ ಪತ್ರ ಅಗತ್ಯತೆ ಇಲ್ಲದೇನು ಏನ್ ಮಾಡ್ಬೋದು ಅವರಿಗೆ ಕಾರ್ಯನಿರ್ವಹಿಸ್ ಅವ್ರಿಗೆ ಏನ್ ಮಾಡೋದು ಹಣಕಾಸಿನ ಸೌಲಭ್ಯವನ್ನ ಕೊಡುವುದು ಅಂತೇಳಿ ಬರ್ತದೆ ಅಂತ ಹೇಳ್ಬೋದು. ಇವಿಷ್ಟು ಏನಪ್ಪ ಅಂದ್ರೆ ಹೊಸ ವ್ಯಾಪಾರ ನೀತಿಯ ಪ್ರಮುಖ ಲಕ್ಷಣಗಳು. ಇದಿಷ್ಟು ನಮ್ಮದು ಏನಪ್ಪ ಅಂದ್ರೆ ಮೊದಲನೇ ಆಯಾಮ ವ್ಯವಹಾರ ಪರಿಸರದ ಮೊದಲನೇ ಆಯಾಮವಾದ ಆರ್ಥಿಕ ಪರಿಸರದ ಏನಪ್ಪಾ ಅಂದ್ರೆ ವಿವರಣೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಉಳಿದಂತ ಆಯಾಮಗಳನ್ನ ನೋಡೋಣ ನೆಕ್ಸ್ಟ್ ಅವಧಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ನೋಡೋಣ ರೀ. ಮುಕ್ತಾಯಗೊಳಿಸೋಣ. ಧನ್ಯವಾದ.